नमस्कार, नान शर्मिता शेट्टी। राज्य राजकारणदल्ली मंड्यदे सद्दु सुद्दि एलेक्षन बंदाग एस्पेशली तारकक्के इरुत्ते आ सुद्दि। राज्य राजकारणक्के हागाद्रे सुमलता बर्तारा, मंड्य जिल्लेगे एंट्री आग्तारा, घटानुघटी नायकरु अन्नो कुतूहल जास्ति आग्ता इदे। याक ई संदर्भदल्ली चर्चे तारकक्के इरिदे, पीक लेवल गे होगिदे अंद्रे एमएलए चुनावणेगे सुमलता अवरु स्पर्धे माड्तारे अंत चर्चे आग्ता इदे। ಅವರು ಬೆಂಬಲಿಗರು ಸಭೆಯನ್ನು ನಡೆಸಿ ಈ ಬಗ್ಗೆ ತೀರ್ಮಾನವನ್ನ ಕೈಗೊಳ್ಳುತ್ತಾರೆ ಅಂತ ಹೇಳಲಾಗ್ತಾ ಇದೆ। ಇದರ ಬೆನ್ನಲ್ಲೇ ಮಂಡ್ಯದಿಂದ ಕುಮಾರಸ್ವಾಮಿ ಅವರ ಸ್ಪರ್ಧೆ ಬಗ್ಗೆ ಕೂಡ ಚರ್ಚೆ ನಡೆಯತಾ ಇದೆ। ಎಚ್ಡಿಕೆ ಸ್ಪರ್ಧೆ ಮಾಡಿದ್ರೆ ಅವರ ವಿರುದ್ಧವಾಗಿ ಸುಮಲತಾ ಅವರು ಸ್ಪರ್ಧೆ ಮಾಡ್ತಾರಾ? ಹಾಗಾದ್ರೆ ಇನ್ನೊಂದು ಕಡೆ ಮಂಡ್ಯದ ರಾಜಕೀಯದ ಬಗ್ಗೆ, ಎಲೆಕ್ಷನ್ ಅಖಾಡದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರಂತೆ। ಬಿಎಲ್ ಸಂತೋಷ್ ಜಿಲ್ಲೆಯ ಪ್ರಮುಖ ನಾಯಕರ ಜೊತೆ ಚರ್ಚೆಯನ್ನ ಮಾಡಿದ್ದಾರಂತೆ। ಈ ಮಧ್ಯದಲ್ಲಿ ಕಾಂಗ್ರೆಸ್ ಅವರು ಏನು ಮಾಡ್ತಾ ಇದ್ದಾರೆ? ಡಿಕೆ ಶಿವಕುಮಾರ್ ಅವರ ಹೆಸರನ್ನ ಇಟ್ಕೊಂಡು ಯಾಕಂದ್ರೆ ಆ ಭಾಗದಲ್ಲಿ ಒಕ್ಕಲಿಗ ಪ್ರಾಬಲ್ಯ ಇದೆ, ಜೊತೆಗೆ ಜೆಡಿಎಸ್ ನ ಭದ್ರಕೋಟೆ ಆಗಿದೆ। ಕಾಂಗ್ರೆಸ್ ಅವರು ಕೂಡ ಡಿಕೆ ಶಿವಕುಮಾರ್ ಅವರು ಮದ್ದೂರಿಂದ ಸ್ಪರ್ಧೆ ಮಾಡಲ್ಲ ಅಂತ ಗೊತ್ತಿದ್ರೂ ಕೂಡ ಅವರಿಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ ಅನ್ನೋ ಮಾತುಗಳು ಕೇಳಬರ್ತಾ ಇದೆ। ಅಲ್ಲಿಗೆ ಮಂಡ್ಯ ಜಿಲ್ಲೆಗೆ ಈ ಬಾರಿ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಘಟಾನುಘಟಿಗಳು ಎಂಟ್ರಿ ಆಗ್ತಾರಾ ಅನ್ನೋ ಕುತೂಹಲ ಜಾಸ್ತಿ ಆಗ್ತಾ ಇದೆ। ಮೊದಲಿಗೆ ಮಂಡ್ಯ ರಾಜಕೀಯದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೊಟ್ಬಿಡ್ತೀವಿ। ಯಾಕಂದ್ರೆ ಒಂದು ಮಾತಿದೆ, ಮಂಡ್ಯ ಗೆದ್ರೆ ಇಂಡಿಯಾ ಗೆದ್ದಂಗೆ ಅಂತ ಹೇಳ್ತಾ ಇದ್ರು। ಅದು ರಾಷ್ಟ್ರೀಯ ಮಟ್ಟದಲ್ಲಿ ಯಾವ ತರ ಪ್ರಭಾವ ಬೀರುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ರಾಜ್ಯ ಮಟ್ಟದಲ್ಲಿ ಮಾತ್ರ ಮಂಡ್ಯ ಯಾವಾಗಲೂ ಸುದ್ದಿಯಲ್ಲಿ ಇರುತ್ತೆ, ಮಂಡ್ಯದ ರಾಜಕಾರಣ ಯಾವಾಗಲೂ ಸುದ್ದಿಯಲ್ಲಿ ಇರುತ್ತೆ। ಹೇಳಿ ಕೇಳಿ ಮಂಡ್ಯ ಅಂತಂದ್ರೆ ಎಲ್ಲಾ ಪ್ರಮುಖ ರಾಜಕೀಯ ಪಕ್ಷಗಳು ಎಸ್ಪೆಷಲಿ ಬಿಜೆಪಿ, ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನವರು, ಜೆಡಿಎಸ್ ನ ಭದ್ರಕೋಟೆ, ಆ ಭದ್ರಕೋಟೆನ ಉಳಿಸ್ಕೊಳ್ಳೋದು ಹೆಂಗೆ ಅಂತ ಹೇಳಿ ಜೆಡಿಎಸ್ ಪ್ಲಾನ್ ಮಾಡಿದ್ರೆ, ಇನ್ನು ಕಾಂಗ್ರೆಸ್ ನಾವು ಹಳೆ ಮೈಸೂರು ಭಾಗದಲ್ಲಿ ಎರಡನೇ ಸ್ಥಾನದಲ್ಲಿ ಇದ್ದೀವಿ, ಸೋ ಫಸ್ಟ್ ಪ್ಲೇಸ್ ಹೆಂಗ್ ಹೋಗೋದು ಅಂತ ಹೇಳಿ ಕಾಂಪಿಟೇಷನ್ ಇದೆ। ಇನ್ನು ಬಿಜೆಪಿ ತನ್ನ ಅಸ್ತಿತ್ವವನ್ನ ಅಲ್ಲಿ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ಯಾವಾಗಲೂ ಟ್ರೈ ಮಾಡ್ತಾ ಇರುತ್ತೆ। ಮಂಡ್ಯ ಗೆಲ್ಲೋದಕ್ಕೆ ಮೂರು ರಾಜಕೀಯ ಪಕ್ಷಗಳು ಕಸರತ್ತನ್ನ ನಡೆಸ್ತಾಲೇ ಇರ್ತವೆ ಎಲೆಕ್ಷನ್ ಟೈಮ್ ಬಂದಾಗ। ಬೇಸಿಕಲಿ ಇಲ್ಲಿ ಕ್ಯಾಂಡಿಡೇಟ್ ಗಳ ವಿಷಯವಾಗಿ ಬಂದಾಗ, ಪ್ರಬಲ ಅಭ್ಯರ್ಥಿಗಳು ಬಂದಾಗ ಅಲ್ಲಿ ಪೈಪೋಟಿ ಜೋರಾಗಿ ನಡೆಯುತ್ತೆ। ಯಾಕಂದ್ರೆ ಲೋಕಸಭೆ ಎಲೆಕ್ಷನ್ ನಾವು ಕಳೆದ ಬಾರಿ ನೋಡಿದ್ವಿ। ಮಂಡ್ಯಕ್ಕಾಗಿ ಈಗ ಸುಮಲತಾ ಅವರು ಪ್ಲಾನ್ ಅನ್ನ ಮಾಡ್ಕೊಳ್ತಿದ್ದಾರೆ ಅನ್ನೋ ಇನ್ಫರ್ಮೇಷನ್ ಸಿಕ್ಕಿದೆ। ಭದ್ರಕೋಟೆಯನ್ನ ಹಿಂಗಾದ್ರೂ ಮಾಡಿ ಉಳಿಸ್ಕೊಳ್ಬೇಕು, ಎಷ್ಟೇ ಪ್ರಬಲವಾದ ಕ್ಯಾಂಡಿಡೇಟ್ ಗಳು ಬಂದರೂ ಕೂಡ, ಘಟಾನುಘಟಿಗಳು ಬೇರೆ ಪಕ್ಷದಿಂದ ಬಂದರೂ ಕೂಡ, ನಮ್ಮ ಜಾಗವನ್ನ ನಾವು ಹಾಗೆ ಇಟ್ಕೊಳ್ಬೇಕು ಅಂತ ಹೇಳಿ ಜೆಡಿಎಸ್ ಪ್ಲಾನ್ ಮಾಡ್ಕೊಳ್ತಾ ಇದೆ। ಅದಕ್ಕೆ ಬೇಕಾದಂತ ತಂತ್ರಗಳನ್ನ ಮಾಡ್ಕೊಳ್ತಾ ಇದ್ದಾರೆ। ಇನ್ನು ಮಂಡ್ಯ ಮೂಲಕ ಹಳೆ ಮೈಸೂರಿಗೆ ನಾವು ಲಗ್ಗೆಯನ್ನ ಇಡಬೇಕು, ಅಲ್ಲಿ ನಮ್ಮ ಪ್ರಾಬಲ್ಯವನ್ನ ನಾವು ತೋರಿಸ್ಕೊಳ್ಬೇಕು, ಶುರು ಮಾಡಬೇಕು ಅಂತ ಹೇಳಿ ಬಿಜೆಪಿ ಕೂಡ ಈಗ ಪ್ಲಾನ್ ಅನ್ನು ಮಾಡ್ಕೊಳ್ತಿದೆ। ಆಗ್ಲೇ ನಾನು ಎಕ್ಸ್ಪ್ಲೇನ್ ಮಾಡ್ದಂಗೆ ಬಿಎಲ್ ಸಂತೋಷ್ ಅವರು ಸೈಲೆಂಟ್ ಆಗಿ ಒಂದಿಷ್ಟು ಪ್ಲಾನ್ ಗಳನ್ನ, ಸ್ಟ್ರಾಟಜಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ। ಇನ್ನು ತನ್ನ ನೆಲೆಯನ್ನ ಸ್ಥಾಪನೆ ಮಾಡಬೇಕು, ಯಾಕಂದ್ರೆ ಆ ಭಾಗದಲ್ಲಿ ಎರಡನೇ ಸ್ಥಾನದಲ್ಲಿ ಕಾಂಗ್ರೆಸ್ ಇರೋದ್ರಿಂದ, ಸೊ ಅದು ಮೊದಲ ಸ್ಥಾನಕ್ಕೆ ಬರಬೇಕು ಅಂತ ಹೇಳಿ ತನ್ನ ನೆಲೆಯನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ಕೂಡ ಒಂದಿಷ್ಟು ಸ್ಟ್ರಾಟಜಿಗಳನ್ನ ಮಾಡ್ಕೊಳ್ತಾ ಇದೆ। ಸೊ ಈ ಚರ್ಚೆ ಎಲ್ಲಿಂದ ಶುರುವಾಯಿತು, ಎಲ್ಲಿ ತನಕ ಬಂದಿದೆ, ಮುಂದೆ ಯಾವ ಹಂತಕ್ಕೆ ಹೋಗಬಹುದು, ಸುಮಲತಾ ಪ್ಲಾನಿಂಗ್ ಏನೇನಿದೆ, ಆ ಬಗ್ಗೆ ನಿಮಗೆ ವಿವರಣೆಯನ್ನ ಕೊಡ್ತಾ ಹೋಗೋದಾದ್ರೆ, ಮಂಡ್ಯದಲ್ಲಿ ಈಗ ಸುಮಲತಾ ಬೆಂಬಲಿಗರು ಸಭೆ ಮೇಲೆ ಸಭೆ ಮಾಡ್ತಾ ಇದ್ದಾರೆ। ಸುಮಲತಾ ಅವರನ್ನ ಅಖಾಡ ಕಿಳಿಸಬೇಕಾ ಅಥವಾ ಅವರ ಪುತ್ರ ಅಭಿಷೇಕ್ ಅವರನ್ನ ಅಖಾಡ ಕಿಳಿಸಬೇಕಾ, ಇಳಿಸಿದ್ರು ಯಾವ ಕ್ಷೇತ್ರದಿಂದ ಇಳಿಸಬೇಕು ಅಂತ ಹೇಳಿ ಪ್ಲಾನಿಂಗ್ ಆಗ್ತಾ ಇದೆ। ಸುಮಲತಾ ಅಥವಾ ಅಭಿಷೇಕ್ ಅವರನ್ನ ಕಣಕ್ಕಿಳಿಸಬೇಕು ಅಂತ ಹೇಳಿ ಸುಮಲತಾ ಬೆಂಬಲಿಗರು ಚರ್ಚೆ ಮಾಡ್ತಾ ಇದ್ದಾರೆ। ಇಬ್ಬರಲ್ಲಿ ಒಬ್ಬರನ್ನ ರಾಜ್ಯ ರಾಜಕಾರಣಕ್ಕೆ ಕರೆಸ್ಕೊಳ್ಬೇಕು ಅಂತ ಹೇಳಿ ಅವರ ಬೆಂಬಲಿಗರು ಪ್ಲಾನ್ ಅಲ್ಲಿ ಇರೋದು। ಯಾಕಂದ್ರೆ ಕಳೆದ ಬಾರಿ ಮಂಡ್ಯ ಲೋಕಸಭೆ ಕ್ಷೇತ್ರ ಇಡೀ ಇಂಡಿಯಾದಲ್ಲಿ ಸದ್ದು ಮಾಡಿತು, ಕಾರಣ ನಿಮ್ಗೆ ಗೊತ್ತಾ ಇದೆ, ಸುಮಲತಾ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ ಅಂತ ಹೇಳಿ ಬಿಂಬಿತವಾಗಿದ್ದು, ಜೊತೆಗೆ ಆ ಪ್ರಚಾರದ ಭರಾಟೆ ಎಲ್ಲ ನಾವು ನೋಡಿದ್ವಿ। ಈಗ ರಾಜ್ಯ ರಾಜಕಾರಣಕ್ಕೆ ಸುಮಲತಾ ಅವರು ಅಥವಾ ಅವ್ರ ಪುತ್ರನನ್ನ ಕರ್ಕೊಂಡು ಬರಬೇಕು ಅಂತ ಹೇಳಿ ಸುಮಲತಾ ಬೆಂಬಲಿಗರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ। ಮಂಡ್ಯ ಅಥವಾ ಮದ್ದೂರು ಕ್ಷೇತ್ರದಿಂದ ಇವರಿಬ್ಬರಲ್ಲಿ ಯಾರನ್ನ ಅಖಾಡಕ್ಕೆ ಇಳಿಸಬೇಕು ಅಂತ ಹೇಳಿ ಚರ್ಚೆಗಳು ನಡೀತಾ ಇದೆ। ಸೊ ಬೆಂಬಲಿಗರು ಚರ್ಚೆ ಮಾಡಿ ಸುಮಲತಾ ಜೊತೆಗೆ ಮಾತುಕತೆಯನ್ನ ನಡೆಸ್ತಾರೆ, ತದನಂತರ ತೀರ್ಮಾನ ಅಂತ ಒಂದು ವಿಷಯ ಗೊತ್ತಾಗಿದೆ। ಅಕಸ್ಮಾತ್ ಸುಮಲತಾ ಅವರು ಸ್ಪರ್ಧೆ ಮಾಡಿದ್ರೆ ಈಗ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಬಹುದು ಅಂತ ನಿರೀಕ್ಷೆಗಳಿರೋದು, ಯಾಕಂದ್ರೆ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ರೆ ವಿರುದ್ಧವಾಗಿ ಒಂದು ಪ್ರಬಲವಾದ ಕ್ಯಾಂಡಿಡೇಟ್ ಬೇಕಾಗುತ್ತೆ, ಹಾಗಾಗಿ ಸುಮಲತಾ ಅವರು ಕಣಕ್ಕೆ ಇಳಿಸುವಂತ ಬಗ್ಗೆ ಈಗ ಚರ್ಚೆಗಳು ಆಗ್ತಾ ಇದೆ। ಈಗ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರಾ ಹಾಗಾದ್ರೆ ತಮ್ಮ ಸ್ವಕ್ಷೇತ್ರವನ್ನ ಬಿಟ್ಟು, ಆ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಾದ್ರೆ, ಹೆಂಗಿದ್ರು ಹೇಳಿ ಕೇಳಿ ಮಂಡ್ಯ ಅಂತಂದ್ರೆ ಅದು ಜೆಡಿಎಸ್ ನ ಭದ್ರಕೋಟೆ, ಅಲ್ಲಿಗೆ ಕುಮಾರಸ್ವಾಮಿ ಅವರು ಲಗ್ಗೆ ಇಟ್ಟರೆ, ಬಂದ್ರೆ, ಅಲ್ಲಿ ನಿಂತ್ಕೊಂಡ್ರೆ ಆ ಮಂಡ್ಯವನ್ನ ಉಳಿಸ್ಕೊಳ್ಳೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ, ಒಕ್ಕಲಿಗರ ಪ್ರಾಬಲ್ಯ ಹೆಂಗಿದ್ರು ಇದೆ, ಕುಮಾರಸ್ವಾಮಿ ಅವರು ಬಂದು ನಿಂತ್ರೆ ನಾವು ಮಂಡ್ಯವನ್ನ ಮತ್ತೆ ವಶಕ್ಕೆ ಪಡ್ಕೊಳ್ಬಹುದು ಅನ್ನೋ ಪ್ಲಾನ್ ಅಲ್ಲಿ ಜೆಡಿಎಸ್ ಇದೆ। ಜೊತೆಗೆ ಇಲ್ಲಿ
ಅಕಸ್ಮಾತ್ ಸುಮಲತಾ ಅವರ ಮುಂದೆ ಎಚ್ಡಿಕೆ ನಿಂತ್ರೆ ಒಂದಿಷ್ಟು ಟಫ್ ಫೈಟ್ ಅಂತ ನಡೆದೇ ನಡೆಯುತ್ತೆ, ಪ್ರಬಲವಾದ ಸ್ಪರ್ಧೆ ಏರ್ಪಡುತ್ತೆ, ಅಲ್ಲಿ ಹರ ಸಾಹಸವನ್ನ ಪಡಬೇಕಾಗುತ್ತೆ ಗೆಲುವಿಗೋಸ್ಕರ. ಸುಮಲತಾ ವಿರುದ್ಧವಾಗಿ ಒಂದು ಮಗನ ಸೋಲಿನ ಸೇಡಿತಲ್ಲ, ನಿಖಿಲ್ ಕುಮಾರಸ್ವಾಮಿ ಅವರ ಸೋಲಿನ ಸೇಡು, ಅದನ್ನ ತೀರಿಸ್ಕೊಳ್ಳೋದಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಅಲ್ಲಿ ನಿಂತ್ಕೋಬಹುದು ಅನ್ನೋ ಚರ್ಚೆಗಳು ನಡೀತಾ ಇದೆ. ಅಂದ್ರೆ ಸುಮಲತಾ ಅವರ ಪ್ರಬಲ ಸ್ಪರ್ಧಿಯಾಗಿ ಕುಮಾರಸ್ವಾಮಿ ಅವರು ಅಖಾಡಕ್ಕೆ ಇಳಬಹುದು ಅಂತ ಹೇಳಿ ಸೋಲಿನ ಸೇಡನ್ನ ಈ ಮುಖಾಂತರ ತೀರಿಸ್ಕೊಳ್ತಾರ, ಸ್ಪರ್ಧೆ ಮಾಡ್ತಾರ ಅನ್ನೋದು ಈಗಿರುವಂತ ಕುತೂಹಲ. ಇದು ಕುಮಾರಸ್ವಾಮಿ ಅವರ ಬಗ್ಗೆ ಆಯ್ತು. ಇಷ್ಟೆಲ್ಲ ಮಾಡುವಾಗ ಆಡಳಿತದಲ್ಲಿ ಇರುವಂತ ಬಿಜೆಪಿ ಅವರು ಸುಮ್ಮನೆ ಇರ್ತಾರಾ? ಬಿಜೆಪಿ ಅವರು ಕೂಡ ಒಂದಿಷ್ಟು ಸ್ಟ್ರಾಟಜಿಗಳನ್ನ ಮಾಡ್ಕೊಳ್ತಿದ್ದಾರೆ. ಏನ್ ಲೆಕ್ಕಾಚಾರ ಇದೆ? ಮಂಡ್ಯದ ಮೂಲಕ ಹಳೆ ಮೈಸೂರು ಭಾಗಕ್ಕೆ ಬಿಜೆಪಿ ಲಗ್ಗೆ ಇಡಬೇಕು, ತಾನು ಒಂದು ಪ್ರಾಬಲ್ಯವನ್ನ ಅಲ್ಲಿ ಸಾಧಿಸಬೇಕು ಆ ಭಾಗದಲ್ಲಿ ಅಂತ ಬಿಜೆಪಿ ಪ್ಲಾನ್ ಮಾಡ್ಕೊಳ್ತಾ ಇದೆ. ಹಳೆ ಮೈಸೂರು ಗೆಲ್ಲೋದಕ್ಕೆ ಬಿಜೆಪಿ ಮೆಗಾ ಪ್ಲಾನ್ ಅಂದ್ರೆ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡ್ದಂಗೆ ಈಗ ಸಮಾಲೋಚನೆಗಳನ್ನ ನಡೀತಾ ಇದೆ. ಈಗಾಗಲೇ ಸಮಾವೇಶವನ್ನ ಅಮಿತ್ ಶಾ ಅವರು ನಡೆಸಿದ್ದಾರೆ. ಬಿ ಎಲ್ ಸಂತೋಷ್ ಅವರು ಎಸ್ಪೆಷಲಿ ಸೈಲೆಂಟ್ ಆಗಿ ಒಂದಿಷ್ಟು ಸ್ಟ್ರಾಟಜಿಗಳನ್ನ ಆ ಭಾಗದ ಪ್ರಮುಖ ನಾಯಕರ ಜೊತೆಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಹೆಂಗೆ ಹಳೆ ಮೈಸೂರು ಭಾಗ ಎಸ್ಪೆಷಲಿ ಮಂಡ್ಯವನ್ನ ನಾವು ಕೈವಶ ಮಾಡ್ಕೊಳ್ಬೇಕು, ಅಟ್ಲೀಸ್ಟ್ ಈ ಸಲ ಗೆಲ್ಲಕ್ ಆಗದೆ ಇದ್ರು ಕೂಡ ಒಂದು ಅಸ್ತಿತ್ವವನ್ನ ಸ್ಥಾಪನೆ ಮಾಡಬೇಕು, ಮುಂದಿನ ಸಲನಾದ್ರೂ ನಾವು ಗೆದ್ದೇ ಗೆಲ್ಲಬೇಕು, ಆ ತರ ಹೇಗೆ ಮಾಡಬಹುದು ಅಂತ ಹೇಳಿ ಪ್ಲಾನಿಂಗ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಮಂಡ್ಯ ರಾಜಕೀಯದ ಮಾಹಿತಿಯನ್ನ ಬಿ ಎಲ್ ಸಂತೋಷ್ ಅವರು ಸಂಗ್ರಹ ಮಾಡಿ ಆ ಭಾಗದ ನಾಯಕರ ಜೊತೆಯಲ್ಲಿ ಚರ್ಚೆ ಮೇಲೆ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಇದು ಬಿಜೆಪಿಯ ಲೆಕ್ಕಾಚಾರ. ಅಂದ್ರೆ ಸೈಲೆಂಟ್ ಗೇಮ್ ಬಿಜೆಪಿ ಅವ್ರದ್ದು ಏನು ಅಂದ್ರೆ, ಈಗ ನೋಡೋಣ ಕಾಂಗ್ರೆಸ್ ಇಂದ ಯಾರು ಅಭ್ಯರ್ಥಿ ಆಗ್ತಾರೆ, ಅಕಸ್ಮಾತ್ ಸುಮಲತಾ ವರ್ಸಸ್ ಕುಮಾರಸ್ವಾಮಿ ಅಂತ ಆದ್ರೆ ಅಲ್ಲಿ ಯಾರನ್ನ ಕ್ಯಾಂಡಿಡೇಟ್ ಮಾಡಬೇಕು ಬಿಜೆಪಿಯಿಂದ, ಸೊ ಆ ತರ ಸ್ಟ್ರಾಟಜಿಗಳನ್ನ ಮಾಡ್ಕೊಳ್ತಿದ್ದಾರೆ. ಇನ್ನು ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರನ್ನ ಸಜ್ಜುಗೊಳಿಸಿ ಅಂತ ಹೇಳಿ ಬಿ ಎಲ್ ಸಂತೋಷ್ ಅವರು ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಇದು ಬಿಜೆಪಿ ಅವರ ಸ್ಟ್ರಾಟಜಿ ಆಯ್ತು. ಇನ್ನು ಎರಡನೇ ಸ್ಥಾನದಲ್ಲಿ ಆ ಭಾಗದಲ್ಲಿ ಇರೋದು ಕಾಂಗ್ರೆಸ್. ಕಾಂಗ್ರೆಸ್ನ ಪ್ಲಾನಿಂಗ್ ಏನಿದೆ ಹಾಗಾದ್ರೆ, ಈಗ ಜೆಡಿಎಸ್ ನ ಭದ್ರಕೋಟೆಯನ್ನ ಈ ಸಲನಾದ್ರೂ ನಾವು ಭೇದಿಸ್ಬೇಕು, ಸೆಕೆಂಡ್ ಪ್ಲೇಸ್ ಅಲ್ಲಿ ಇದೀವಲ್ಲ ನಾವು, ಹಾಗಾಗಿ ಫಸ್ಟ್ ಪ್ಲೇಸ್ಗೆ ಹೆಂಗ್ ಹೋಗೋದು ಅಂತ, ಜೊತೆಗೆ ಈ ಬಿಜೆಪಿ ನೆಲೆ ಸ್ಥಾಪನೆ ಮಾಡಬೇಕು ಅಂತ ಅವರೇನ್ ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ, ಸೊ ಅದಕ್ಕೆ ಆಪೋಸ್ ಆಗಿ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿ ಕಾಂಗ್ರೆಸ್ ಅವರು ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ. ಹೇಳಿ ಕೇಳಿ ಒಕ್ಕಲಿಗರು ಅಲ್ಲಿ ಪ್ರಾಬಲ್ಯ ಇರೋದ್ರಿಂದ ಒಕ್ಕಲಿಗ ಮತದಾರರನ್ನ ಸೆಳೆಯೋದಕ್ಕೂ ಕೂಡ ಕಾಂಗ್ರೆಸ್ ಅವರು ಪ್ಲಾನ್ ಮಾಡ್ತಿದ್ದಾರೆ. ಈಗ ಒಕ್ಕಲಿಗ ನಾಯಕ ಕಾಂಗ್ರೆಸ್ ಅಲ್ಲಿ ಇರೋದು ಡಿ ಕೆ ಶಿವಕುಮಾರ್ ಹೆಸರನ್ನ ಬಳಸಿಕೊಂಡು ತಂತ್ರಗಾರಿಕೆಯನ್ನ ಕಾಂಗ್ರೆಸ್ ನಾಯಕರು ಆ ಭಾಗದಲ್ಲಿ ಮಾಡ್ತಾ ಇದ್ದಾರೆ. ಡಿ ಕೆ ಶಿ ಹೆಸರಲ್ಲಿ ಒಕ್ಕಲಿಗರನ್ನ ಸೆಳೆಯೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಮದ್ದೂರು ಕ್ಷೇತ್ರಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಆಹ್ವಾನವನ್ನ ಆ ಭಾಗದಲ್ಲಿ ನಾಯಕರು ಕೊಟ್ಟಿದ್ದಾರೆ, ನೀವು ಬನ್ನಿ ಕಾಂಗ್ರೆಸ್ ಅನ್ನ ನಾವು ಮತ್ತಷ್ಟು ಸ್ಟ್ರಾಂಗ್ ಮಾಡಬಹುದು ಈ ಭಾಗದಲ್ಲಿ ಅಂತ ಕೇಳ್ತಾ ಇದ್ದಾರೆ. ಆದ್ರೆ ಮದ್ದೂರಿಂದ ಸ್ಪರ್ಧೆ ಮಾಡಲ್ಲ ಅಂತ ಅವ್ರಿಗೂ ಗೊತ್ತಿದೆ, ಡಿ ಕೆ ಶಿವಕುಮಾರ್ ಆ ಭಾಗಕ್ಕೆ ಬರಲ್ಲ ಅಂತ, ಪ್ರಚಾರದಲ್ಲಿ ಬರ್ಬೋದು ಅವರು ಆದ್ರೆ ನಿಂತ್ಕೊಳ್ಳಲ್ಲ ಅಂತ ಗೊತ್ತಿದ್ದು ಆಹ್ವಾನ ಕೊಟ್ಟಿದ್ದಾರೆ. ಚಲುವರಾಯಸ್ವಾಮಿ ಹಾಗೇನೆ ಎಲ್ ಆರ್ ಶಿವರಾಮೇಗೌಡ ಮೂಲಕ ತಂತ್ರಗಾರಿಕೆಯನ್ನ ಕಾಂಗ್ರೆಸ್ ಅವರು ನಡೆಸ್ತಾ ಇದ್ದಾರೆ. ಒಟ್ಟಲ್ಲಿ ಮಂಡ್ಯ ಗೆಲ್ಲಬೇಕು ಅಂತ ಹೇಳಿ ಪ್ರಮುಖ ಅಂಶ ಅಂತಂದ್ರೆ ಒಕ್ಕಲಿಗ ಟ್ರಂಪ್ ಕಾರ್ಡ್, ಅದು ನಮ್ಗೆ ಗೊತ್ತಿರೋ ವಿಚಾರನೆ. ಸೊ ಹಾಗಾಗಿ ಈ ಒಕ್ಕಲಿಗ ಟ್ರಂಪ್ ಕಾರ್ಡ್ ಅನ್ನ ಬಳಸ್ಕೊಂಡು ಈಗ ಮೂರೂ ಪಕ್ಷಗಳು ಸ್ಟ್ರಾಟಜಿಯನ್ನ ಮಾಡ್ತಾ ಇರೋದು. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸುನೀಲ್. ಸುನೀಲ್, ಮಂಡ್ಯ ಅಂತಂದ್ರೆ ಪ್ರತಿ ಬಾರಿ ನಾವು ನೋಡ್ತಾ ಇರ್ತೀವಿ ಅದು ಇಂಡಿಯಾದಲ್ಲೇ ಸದ್ದು ಮಾಡುತ್ತೆ, ಅದರಲ್ಲೂ ಈ ಬಾರಿ ಸುಮಲತಾ ಅವರು ಅಥವಾ ಅವ್ರ ಮಗ ಸ್ಪರ್ಧೆ ಮಾಡಿದ್ರೆ ಮತ್ತಷ್ಟು ಅಖಾಡ ರಂಗೇರೋದ್ರಲ್ಲಿ ಡೌಟೇ ಇಲ್ಲ, ಅದರಲ್ಲೂ ಕುಮಾರಸ್ವಾಮಿ ಅವ್ರ ಹೆಸರು ಕೂಡ ಈಗ ಕೇಳ ಬರ್ತಾ ಇದೆ. ಅಕಸ್ಮಾತ್ ಸುಮಲತಾ ಅಥವಾ ಅವ್ರ ಮಗ ಸ್ಪರ್ಧೆ ಮಾಡೋದಾದ್ರೆ ಯಾವ ಪಕ್ಷದಿಂದ ಅಂತ ಚರ್ಚೆಗಳು ಆಗ್ತಾ ಇದೆ, ಅಖಾಡ ಯಾವ ತರ ರಂಗೇರ್ತಾ ಇದೆ? ಖಂಡಿತ ಶರ್ಮಿತಾ, ಈ ಚರ್ಚೆ ಸಾಕಷ್ಟು ಮಂಡ್ಯದಲ್ಲಿ ಈಗ ನಡೀತಾ ಇರ್ತಕ್ಕಂಥದ್ದು, ಸಾಕಷ್ಟು ಕುತೂಹಲಕ್ಕೂ ಕೂಡ ಇದು ಕಾರಣ ಆಗಿದೆ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಸುಮಲತಾ ಅವರು ಯಾವ ಪಕ್ಷದಿಂದ ಸ್ಪರ್ಧೆಯನ್ನ ಮಾಡ್ತಾರೆ ಅನ್ನುವಂತ ನಿರೀಕ್ಷೆಯಲ್ಲಿ ಅವರ ಬೆಂಬಲಿಗರು ಮತ್ತೆ ಅವರ ಸ್ವಾಭಿಮಾನಿ ಪಡೆ ಏನಿದೆ ಅದು ಕೂಡ ಇರ್ತಕ್ಕಂಥದ್ದು. ಇನ್ನೆರಡು ದಿನಗಳಲ್ಲಿ ಸಭೆಯನ್ನು ಕೂಡ ನಡೆಸ್ತೀವಿ ಅಂತಕ್ಕಂಥ ಮಾತನ್ನ ಏನು ಸ್ವಾಭಿಮಾನಿ ಪಡೆಯ ಸದಸ್ಯರು ಹೇಳಿರುವಂತದ್ದು. ಸಭೆಯ ಬಳಿಕ ಸುಮಲತಾ ಅವರು MLA ಚುನಾವಣೆಗೆ ಬರ್ಬೇಕಾ ಅಥವಾ ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡ್ಬೇಕಾ ಇಲ್ಲ ಯಾವ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಅಂದ್ರೆ ಏನು ಸುಮಲತಾ ಅವರ ಸ್ಪರ್ಧೆಯ ಬಗ್ಗೆ ಸಭೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಇನ್ನು ಸಾಕಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇರತಕ್ಕಂಥದ್ದು. HD ಕುಮಾರಸ್ವಾಮಿ ಅವರು ಮಂಡ್ಯ ಕ್ಷೇತ್ರಕ್ಕೆ ಆಗಮಿಸ್ತಾರೆ ಮಾತನ್ನು ಕೂಡ ಕೇಳಿ ಬರ್ತಾ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಒಂದು ವೇಳೆ ಏನಾದ್ರು ಕುಮಾರಸ್ವಾಮಿ ಅವರು ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡಿದ್ರೆ ಅವರ ಪ್ರತಿಸ್ಪರ್ಧಿಯಾಗಿ ಸುಮಲತಾ ಅವರು ಕಣಕ್ಕಿಳಿಯುವಂಥದ್ದು ಖಚಿತ. ಇದು News18ಗೆ ನೀಡಿರುವಂತದ್ದು ಅಂದ್ರೆ ಸಾಕಷ್ಟು ಮೂಲಗಳಿಂದ ಮಾಹಿತಿ ಬರ್ತಾ ಇದೆ. ಒಂದು ಕಡೆ ಕುಮಾರಸ್ವಾಮಿ ಅವರು ಮಂಡ್ಯ ಕ್ಷೇತ್ರಕ್ಕೆ ಸ್ಪರ್ಧೆಯನ್ನ ಮಾಡಿ ಅಂದ್ರೆ ಈ ಹಿಂದೆ ಏನ್ ನಿಖಿಲ್ ಕುಮಾರಸ್ವಾಮಿ ಅವರ ಸೋಲೇನಾಗಿತ್ತು, ಈ ಸೋಲಿನ ಸೇಡನ್ನ ತೀರಿಸ್ಕೊಳ್ಳಿಕ್ಕೆ ಕುಮಾರಸ್ವಾಮಿ ಅವರು ಮಂಡ್ಯ ಕ್ಷೇತ್ರಕ್ಕೆ ಆಗಮಿಸ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಅದೇ ರೀತಿ ಸಾಕಷ್ಟು ಅಂದ್ರೆ MP ಚುನಾವಣೆಯಲ್ಲಿ ಸಾಕಷ್ಟು ಸುಮಲತಾ ಅವರಿಗೆ ನಿಂದನೆಗಳನ್ನ ಮಾಡಲಾಗಿತ್ತು, ಈ ನಿಂದನೆಯ ಸೇಡನ್ನು ಕೂಡ ತೀರಿಸ್ಕೊಳ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ಸುಮಲತಾ
ಪಡೆ ಕೂಡ ಸಿದ್ಧವಾಗಿರತಕ್ಕಂತದ್ದು ಹೀಗಾಗಿ ಸಾಕಷ್ಟು ಕಾದು ನೋಡುವ ತಂತ್ರವನ್ನ ಕೂಡ ಇಲ್ಲಿ ಅನುಸರಿಸುತ್ತಾ ಇರತಕ್ಕಂತದ್ದು ಹೀಗಾಗಿ ಇನ್ನೆರಡು ದಿನಗಳಲ್ಲಿ ಸುಮಲತಾ ಅವರ ಸ್ವಾಭಿಮಾನಿ ಪಡೆ ಏನಿದೆ ಇದು ಸಭೆಯನ್ನ ನಡೆಸಿ ನಿರ್ಧಾರವನ್ನ ಪ್ರಕಟ ಮಾಡ್ತೀವಿ ಅಂತಕಂತದ್ದು ಈಗಾಗಲೇ ಹೇಳಿರುವಂತದ್ದು ಇನ್ನು ಮತ್ತೊಂದು ಕಡೆ ಕಾಂಗ್ರೆಸ್ ಕೂಡ ಸಾಕಷ್ಟು ಸ್ಟ್ರಾಟಜಿಗಳನ್ನು ಮಾಡ್ತಾ ಇರತಕ್ಕಂತದ್ದು ಅಂದ್ರೆ ಈಗಾಗಲೇ ನೋಡಿರುವಂಗೆ ಮದ್ದೂರು ಕ್ಷೇತ್ರಕ್ಕೆ ಡಿಕೆ ಶುಕುಮಾರ್ ಅವರನ್ನ ಕರ್ಕೊಂಡು ಬರ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಆಹ್ವಾನವನ್ನ ಕೂಡ ಕೊಟ್ಟಿದ್ರು ಆದ್ರೆ ಇವೆಲ್ಲವೂ ಕೂಡ ಇವೆಲ್ಲವನ್ನ ನೋಡಿದ್ರೆ ಮಂಡ್ಯ ಈ ಬಾರಿ ಮಂಡ್ಯ ಕ್ಷೇತ್ರ ಏನಿದೆ ಈ ಕ್ಷೇತ್ರ ಜಿದ್ದಾಜಿದ್ದಿಯ ಕ್ಷೇತ್ರ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳ್ತಾರೆ।